ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಿಂದು ಕೆವಿ. ನಾವು ಈ ದಿನ 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದ ಮೊದಲ ಅಧ್ಯಾಯದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲ ಅಧ್ಯಾಯದ ಟೈಟಲ್ ಬಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನಾವು ಈ ಲೆಸನ್ನಲ್ಲಿ ಭಾರತ ಮತ್ತು ಯುರೋಪ್ ಇವೆರಡರ ನಡುವೆ ಇದ್ದಂತಹ ವ್ಯಾಪಾರ ಸಂಪರ್ಕ ಮತ್ತು ಇತರೆ ಅಂಶಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಭಾರತ ಮತ್ತು ಯುರೋಪ್. ಭಾರತ ನೋಡಿ ಒಂದು ದೇಶ, ಯುರೋಪ್ ಅನ್ನೋದು ಒಂದು ಖಂಡ. ಭಾರತ ಏಷ್ಯಾ ಖಂಡದಲ್ಲಿ ಏಳು ಖಂಡಗಳಿವೆ. ಏಳರಲ್ಲಿ ಅತ್ಯಂತ ದೊಡ್ಡ ಖಂಡ ನಮ್ಮದೇ ಆಗಿದೆ, ಅದು ಏಷ್ಯಾ ಖಂಡ. ಏಷ್ಯಾ ಖಂಡದಲ್ಲಿ ಬರುವಂತಹ ಒಂದು ಪ್ರಮುಖ ದೇಶ ಭಾರತ. ಮತ್ತು ಯುರೋಪ್ ಒಂದು ಖಂಡ. ಯುರೋಪ್ನಲ್ಲೂ ಕೂಡ ಅನೇಕ ದೇಶಗಳು ಇವೆ. ಈ ದೇಶಗಳೊಂದಿಗೆ ಭಾರತ ಸುಮಾರು ವರ್ಷಗಳ ಹಿಂದಿನಿಂದ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡು ಬಂದಿದೆ. ಅದರಲ್ಲೂ ನಮ್ಮ ದೇಶದ ಸಾಂಬಾರು ಪದಾರ್ಥಗಳಿಗೆ ಯುರೋಪಿನ ಮಾರುಕಟ್ಟೆಯಲ್ಲಿ ತುಂಬ ಬೇಡಿಕೆ ಅಥವಾ ಡಿಮ್ಯಾಂಡ್ ಇತ್ತು. ಅದರಲ್ಲೂ ಸಾಂಬಾರು ಪದಾರ್ಥಗಳು ಅಂದರೆ ಯಾವ್ಯಾವುದು ಅಂದರೆ ಮೆಣಸು. ಮೆಣಸನ್ನು ಇವರು ಕಪ್ಪು ಬಂಗಾರ ಅಂತಲೇ ಕರೀತಾ ಇದ್ರು. ಎಷ್ಟು ಬೇಡಿಕೆ ಇತ್ತು ಅನ್ನೋದು ಇದರಿಂದ ತಿಳ್ಕೋಬೋದು. ಮೆಣಸನ್ನು ಕಪ್ಪು ಬಂಗಾರ ಅಥವಾ ಕರಿ ಬಂಗಾರ ಅಂತ ಕರೀತಾ ಇದ್ರು. ಮತ್ತು ಮೆಣಸಿನ ಜೊತೆ ಶುಂಠಿ, ಏಲಕ್ಕಿ, ದಾಲ್ಚಿನಿ ಮುಂತಾದಂತಹ ಸಾಂಬಾರು ಪದಾರ್ಥಗಳಿಗೆ ಯುರೋಪಿನಲ್ಲಿ ತುಂಬ ಬೇಡಿಕೆ ಇತ್ತು. ಮತ್ತು ಈ ವ್ಯಾಪಾರ ಯಾವ ರೀತಿ ನಡೀತಾ ಇತ್ತು ಅಂದರೆ, ಈ ಸಾಂಬಾರು ಪದಾರ್ಥಗಳನ್ನು ನಮ್ಮ ದೇಶದಲ್ಲಿ ಯಾರು ಖರೀದಿ ಮಾಡ್ತಾ ಇದ್ರು ಅಂದರೆ, ಅದು ಅರಬ್ ವರ್ತಕರು. ವರ್ತಕರು ಅಂದರೆ ವ್ಯಾಪಾರಿಗಳು. ಅರಬ್ ವರ್ತಕರು ಇವುಗಳನ್ನು ಖರೀದಿ ಮಾಡಿ ಒಂದು ನಗರಕ್ಕೆ ತಗೊಂಡೋಗ್ತಾ ಇದ್ರು. ಆ ನಗರ ಯಾವುದು ಅಂದರೆ ಕಾನ್ಸ್ಟ್ಯಾಂಟಿನೋಪಲ್. ಅರಬ್ ವರ್ತಕರು ಭಾರತದ ಸಾಂಬಾರು ಪದಾರ್ಥಗಳನ್ನು ಖರೀದಿ ಮಾಡಿ ಕಾನ್ಸ್ಟ್ಯಾಂಟಿನೋಪಲ್ ಅನ್ನುವಂತಹ ಒಂದು ನಗರಕ್ಕೆ ತಗೊಂಡೋಗ್ತಾ ಇದ್ರು. ಅಲ್ಲಿಂದ ಇಟಲಿಯ ವರ್ತಕರು ಇವ್ರ ಹತ್ರ ಖರೀದಿ ಮಾಡಿ ಯುರೋಪಿನ ಮಾರುಕಟ್ಟೆಯಲ್ಲಿ ಅವರು ಮಾರಾಟ ಮಾಡ್ತಾ ಇದ್ರು. ಅರಬ್ ವರ್ತಕರು ಕಾನ್ಸ್ಟ್ಯಾಂಟಿನೋಪಲ್ ನಗರಕ್ಕೆ ತಗೊಂಡೋಗ್ತಿದ್ರು. ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಖರೀದಿ ಮಾಡಿ ಯುರೋಪಿನ ಮಾರುಕಟ್ಟೆಯಲ್ಲಿ ಅವುಗಳ ಮಾರಾಟವನ್ನು ಮಾಡ್ತಾ ಇದ್ರು. ಇಲ್ಲಿ ಅರಬ್ ವರ್ತಕರಿಗೂ ತುಂಬ ಲಾಭ ಸಿಗ್ತಾ ಇತ್ತು, ಇಟಲಿಯ ವರ್ತಕರಿಗೂ ತುಂಬ ಲಾಭ ಸಿಗ್ತಾ ಇತ್ತು. ಈ ವ್ಯಾಪಾರ ಅನ್ನೋದು ತುಂಬ ಲಾಭದಾಯಕ ಆಗಿರುತ್ತೆ. ಈ ಸಂದರ್ಭದಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ ಮುಖಾಂತರ ಈ ವ್ಯಾಪಾರ ನಡೀತಾ ಇರೋದ್ರಿಂದ ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತಲೇ ಕರೀತಾ ಇದ್ರು. ಈ ರೀತಿ ಭೂಮಾರ್ಗದಲ್ಲಿ ನಗರ ಆಗಿರೋದ್ರಿಂದ ಇಲ್ಲಿ ಭೂಮಾರ್ಗದ ಮುಖಾಂತರ ಇಲ್ಲಿ ವ್ಯಾಪಾರ ನಡೀತಾ ಇರುತ್ತೆ ಭಾರತ ಮತ್ತು ಯುರೋಪಿನ ನಡುವೆ. ಈಗಿರಬೇಕಾದ್ರೆ ಏನಾಗುತ್ತೆ ಅಂದರೆ, 1453ರಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ ನಗರದ ಪತನ ಆಗುತ್ತೆ. ಏನು ಕಾನ್ಸ್ಟ್ಯಾಂಟಿನೋಪಲ್ ನಗರದ ಪತನ ಅಂದರೆ ಏನು? ಅಟಮನ್ ಟರ್ಕರು ಈ ಕಾನ್ಸ್ಟ್ಯಾಂಟಿನೋಪಲ್ ಅನ್ನುವಂತಹ ನಗರವನ್ನು ವಶಪಡಿಸಿಕೊಳ್ತಾರೆ. ಅಟಮನ್ ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ವಶಪಡಿಸಿಕೊಂಡಾಗ ಈ ಕಾನ್ಸ್ಟ್ಯಾಂಟಿನೋಪಲ್ ನಗರದ ಮುಖಾಂತರ ಹಾದಿ ಹೋಗ್ತಾ ಇದ್ದಂತಹ ಮಾರ್ಗಗಳೇನಿರುತ್ತೋ ಈಗ ಆ ಮಾರ್ಗಗಳೆಲ್ಲ ಅಟಮನ್ ಟರ್ಕರ ಹತೋಟಿಗೆ ಒಳಪಡುತ್ತೆ. ಆಗ ಅಟಮನ್ ಟರ್ಕರು ಆ ಹಾದಿಗಳಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ತೆರಿಗೆಯನ್ನು ಕಟ್ಟಬೇಕು ಅಂತ ಒಂದು ಷರತ್ತನ್ನು ಹಾಕ್ತಾರೆ. ಮತ್ತು ಆ ತೆರಿಗೆ ಅಥವಾ ತೆರಿಗೆ ಅಂದರೆ ಟ್ಯಾಕ್ಸ್, ತೆರಿಗೆ ತುಂಬ ಜಾಸ್ತಿ ಇರುತ್ತೆ. ಆ ತೆರಿಗೆ ತುಂಬ ಜಾಸ್ತಿ ಇರೋದ್ರಿಂದ ಆ ತೆರಿಗೆಯನ್ನು ಕಟ್ಟಿ ಈ ಅರಬ್ ವರ್ತಕರು ಮತ್ತು ಇಟಲಿಯ ವರ್ತಕರು ವ್ಯಾಪಾರ ಮಾಡಿದ್ರೆ ಆ ವ್ಯಾಪಾರ ಅಷ್ಟು ಲಾಭದಾಯಕವಾಗಿ ಇರೋದಿಲ್ಲ. ಈಗ ತುಂಬ ತೆರಿಗೆ ಕಟ್ಟಬೇಕಾಗಿ ಬಂದಿರೋದ್ರಿಂದ ಈ ಕಾನ್ಸ್ಟ್ಯಾಂಟಿನೋಪಲ್ ಮಾರ್ಗದ ಮುಖಾಂತರ ವ್ಯಾಪಾರ ಮಾಡಿದ್ರೆ ಅಷ್ಟು ಲಾಭದಾಯಕ ಅನಿಸೋದಿಲ್ಲ. ಅದಕ್ಕೋಸ್ಕರ ಈ ವ್ಯಾಪಾರಿಗಳು ಯಾರಿರ್ತಾರೋ ಇವರು ಏಕಸ್ವಾಮ್ಯವನ್ನು ಹೊಂದಿರ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಅರಬ್ ವರ್ತಕರು, ಯುರೋಪಿನ ಮಾರುಕಟ್ಟೆಯಲ್ಲಿ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು, ಅಂದರೆ ಅವ್ರು ಬಿಟ್ಟರೆ ಬೇರೆ ಅವ್ರು ಯಾರು ವ್ಯಾಪಾರ ಮಾಡಬಾರ್ದು ಅನ್ನೋ ರೀತಿ ಇರುತ್ತೆ. ಇವರ ಏಕಸ್ವಾಮ್ಯವನ್ನು ಮುರಿಬೇಕು ಅಂತ ಹೇಳಿ ಯುರೋಪಿನಲ್ಲಿ ಇದ್ದಂತಹ ರಾಜರು, ಅಂದರೆ ಪೋರ್ಚುಗಲ್ ದೇಶದವರು ಮತ್ತು ಸ್ಪೇನ್ ದೇಶದವರು, ಬೇರೆ ಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ, ಭೂಮಾರ್ಗ ಬಿಟ್ಟು ಇನ್ನು ಇತರೆ ಮಾರ್ಗಗಳು ಯಾವುದಿರುತ್ತೆ, ಅದು ಜಲಮಾರ್ಗ. ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಅನೇಕ ಸಾಹಸಿ ನಾವಿಕರು ಯಾರಿರ್ತಾರೋ ಅವರನ್ನು ಪ್ರೋತ್ಸಾಹಿಸ್ತಾರೆ, ಹುರಿದುಂಬಿಸ್ತಾರೆ. ನೀವು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಅಥವಾ ಜಲಮಾರ್ಗವನ್ನು ಕಂಡುಹಿಡೀರಿ, ಅದರ ಖರ್ಚು ಏನಾಗುತ್ತೋ ಅದನ್ನು ನಾವು ಇಟ್ಕೊಳ್ತೀರಿ ಅಂತ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಾರೆ. ಇವರ ಏಕಸ್ವಾಮ್ಯವನ್ನು ಮುರಿಬೇಕು ಅನ್ನೋದು ಒಂದಾದರೆ, ಇನ್ನೊಂದು ಹೆಚ್ಚಿನ ಲಾಭವನ್ನು ಪಡೀಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿರುತ್ತೆ.
ಆ ಸಂದರ್ಭದಲ್ಲಿ ಅನೇಕ ನಾವಿಕರು ಭಾರತಕ್ಕೆ ಜಲಮಾರ್ಗ ಅಥವಾ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅನೇಕ ವೈಜ್ಞಾನಿಕ ಆವಿಷ್ಕಾರಗಳಾಗಿರುತ್ತೆ. ಉದಾಹರಣೆಗೆ ದಿಕ್ಸೂಚಿ. ದಿಕ್ಸೂಚಿ ಅಂದ್ರೆ ಯಾವ ಕಡೆ ತಿರುಗಿಸಿಟ್ರು ಕೂಡ ಅದು ಉತ್ತರ ಮತ್ತೆ ದಕ್ಷಿಣದಲ್ಲೇ, ಉತ್ತರ ದಕ್ಷಿಣ ದಿಕ್ಕಲ್ಲೇ ಬಂದು ನಿಲ್ಲುತ್ತೆ. ನೀಡಲ್ ಮ್ಯಾಗ್ನೆಟ್ ಅಂತ ಕರಿತೀವಿ ಈ ದಿಕ್ಸೂಚಿ ಮತ್ತೆ ಆಸ್ಟ್ರಲೋಪ್. ಸಿಡಿಮದ್ದು, ಜಲಚರಗಳ ಯಾವ್ದಾದ್ರೂ ಅಡ್ಡ ಬಂದ್ರೆ ಅದನ್ನ ಭಯ ಪಡಿಸೋದಿಕ್ಕೆ, ಅದನ್ನ ಓಡಿಸೋದಿಕ್ಕೆ ಸಿಡಿಮದ್ದು, ಇವುಗಳೆಲ್ಲ ಈ ಸಾಹಸಿ ನಾವಿಕರು ಜಲಮಾರ್ಗವನ್ನ ಕಂಡುಹಿಡಿಯೋದಿಕ್ಕೆ ಅವ್ರಿಗೆ ಸಹಕಾರಿಯಾಗಿ ನಿಲ್ಲುತ್ತೆ. ಇಂತಹ ವೈಜ್ಞಾನಿಕ ಆವಿಷ್ಕಾರಗಳಿಂದ ಮತ್ತೆ ರಾಜರ ಪ್ರೋತ್ಸಾಹದಿಂದ ಅನೇಕರು ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಕೊನೆಗೆ 1498 ಒಬ್ರು ನಮ್ಮ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿತಾರೆ. ಅವರು ಯಾರು ಅಂದ್ರೆ ವಾಸ್ಕೋಡಗಾಮ. 1498 ವಾಸ್ಕೋಡಗಾಮ ಲಿಸ್ಬನ್ ಅನ್ನುವಂತಹ ನಗರದಿಂದ ಹೊರಟು ನಮ್ಮ ದೇಶದ ಕಲ್ಲಿಕೋಟೆ, ಕೇರಳದ ಕಲ್ಲಿಕೋಟೆ ಸಮೀಪದ ಕಾಪಾಡ್ ಅನ್ನುವಂತಹ ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ಇದ್ದಂತಹ ರಾಜರ ಹೆಸರೇನು ಅಂದ್ರೆ ಜಮೋರಿನ್. ಇವರನ್ನ ವೆಲ್ಕಮ್ ಮಾಡ್ತಾರೆ, ಇವರಿಗೆ ಸ್ವಾಗತವನ್ನ ಆಡ್ತಾರೆ. ಈ ರೀತಿಯಾಗಿ ವಾಸ್ಕೋಡಗಾಮ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿತಾರೆ. ಮತ್ತೆ ವಾಸ್ಕೋಡಗಾಮ ಕಂಡುಹಿಡಿದಂತಹ ಜಲಮಾರ್ಗ ಸುಮಾರು 10,800 ನಾಟಿಕಲ್ ಮೈಲ್ ಅಷ್ಟು ಇರುತ್ತೆ. ನಾಟಿಕಲ್ ಮೈಲು ಅಂದ್ರೆ ಒಂದು ನಾಟಿಕಲ್ ಮೈಲು ಅಂದ್ರೆ 1.85 ರಷ್ಟು ಕಿಲೋಮೀಟರ್, 1.85 ಕಿಲೋಮೀಟರ್ ಆಗಿರುತ್ತೆ. ಇಷ್ಟು ದೂರವನ್ನ ಕ್ರಮಿಸಿ ಯುರೋಪಿನಿಂದ ಭಾರತಕ್ಕೆ ಬರಬೇಕಾಗಿರುತ್ತೆ. ಆದ್ರೆ ಈ ಕೆಂಪು ಸಮುದ್ರ ಮತ್ತೆ ಮೆಡಿಟೇರಿಯನ್ ಸಮುದ್ರ ಇವುಗಳನ್ನ ಸಂಪರ್ಕಿಸುವಂತೆ ಈಜಿಪ್ಟ್ ದೇಶದಲ್ಲಿ ಕೆಂಪು ಸಮುದ್ರ ಮತ್ತೆ ಮೆಡಿಟೇರಿಯನ್ ಸಮುದ್ರವನ್ನ ಸಂಪರ್ಕಿಸುವಂತೆ ಒಂದು ಕಾಲುವೆಯನ್ನ ಮಾಡ್ತಾರೆ ಈಜಿಪ್ಟ್ ದೇಶದಿಂದ. ಆ ಕಾಲುವೆ ಯಾವುದು ಅಂದ್ರೆ ಸೂಯಜ್ ಕಾಲುವೆ. ಈ ಸೂಯಜ್ ಕಾಲುವೆಯ ಮುಖಾಂತರ ಬಂದ್ರೆ ಈ ಡಿಸ್ಟೆನ್ಸು ಅರ್ಧಕ್ಕೆ ರೆಡ್ಯೂಸ್ ಆಗುತ್ತೆ. 6,800 ಕಿಲೋಮೀಟರ್ ಚಲಿಸಿ ಬಂದ್ರೆ ಸಾಕು ಭಾರತಕ್ಕೆ ಬರ್ಬೋದಾಗಿರುತ್ತೆ. ಈ ಕಾಲುವೆ ಸಿಗೋವರೆಗೂ ವಾಸ್ಕೋಡಗಾಮ ಏನ್ ಕಂಡಿಡಿದ್ನೋ ಅದೇ ಮಾರ್ಗವನ್ನ ಯುರೋಪಿಯನ್ನರು ಬಳಸ್ತಾ ಇರ್ತಾರೆ. ಮತ್ತೆ ವಾಸ್ಕೋಡಗಾಮ ಕಂಡುಹಿಡಿದಂತಹ ಈ ಮಾರ್ಗವನ್ನ ಕೇಫ್ ಮಾರ್ಗ ಅಂತ ಕೂಡ ಕರೀತಾರೆ. ಈ ಕೇಫ್ ಮಾರ್ಗದ ಮುಖಾಂತರ ಯಾಕೆ ಇದನ್ನ ಕೇಫ್ ಮಾರ್ಗ ಅಂತ ಕರೀತಾರೆ ಅಂದ್ರೆ ಇದು ಕೇಪ್ ಆಫ್ ಗುಡ್ ಹೋಪ್. ಕೇಪ್ ಆಫ್ ಗುಡ್ ಹೋಪ್ ಮುಖಾಂತರ ಹಾದು ಹೋಗೋದ್ರಿಂದ ಇದನ್ನ ಕೇಪ್ ಮಾರ್ಗ ಅಂತ ಕರೀತಾ ಇರ್ತಾರೆ. ಈ ಮಾರ್ಗ 10,800 ನಾಟಿಕಲ್ ಮೈಲ್ ಅಷ್ಟಿರುತ್ತೆ. ಆದ್ರೆ ಸುಯಜ್ ಕಾಲುವೆಯ ಮುಖಾಂತರ ಒಂದು ಕಾಲುವೆಯನ್ನ ಮಾಡಿ ಆ ಕಾಲುವೆಯ ಮುಖಾಂತರ ಹಡಗುಗಳು ಬಂದ್ರೆ ಅರ್ಧದಷ್ಟು ಈ ಡಿಸ್ಟೆನ್ಸ್ ನ ಏನ್ ಟ್ರಾವೆಲ್ ಮಾಡ್ತಿರ್ತಾರೆ ಹಾಫ್ಗೆ ರೆಡ್ಯೂಸ್ ಆಗುತ್ತೆ. ಇದು ವಾಸ್ಕೋಡಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದಿದ್ದು. ಮುಂದೆ ಅನೇಕರು ಬರ್ತಾರೆ ಯುರೋಪಿಯನ್ನರು. ಅವರು ಯಾರ್ಯಾರು ಅಂದ್ರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತೆ ಫ್ರೆಂಚರು. ಇವ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದ್ರೆ ಮುಂದೆ ನಾನು ಯಾವುದೇ ವಿಡಿಯೋ ಅನ್ಬಿಟ್ಟಾಗ ನೋಟಿಫಿಕೇಶನ್ ಮುಖಾಂತರ ಅವುಗಳನ್ನು ಪಡೀಬಹುದು. ಶೇರ್ ಮಾಡೋದ್ರ ಮುಖಾಂತರ ತುಂಬಾ ಚೆನ್ನಾಗಿ ಇವುಗಳ ಉಪಯೋಗವನ್ನು ಪಡ್ಕೊಳ್ಳೋ ತರ ಮಾಡಬಹುದು. ಥ್ಯಾಂಕ್ ಯು, ಕೀಪ್ ವಾಚಿಂಗ್.